अमोघ न्यूज के स्वागत नानु स्मिता। तुमकूरी मलबार गोल्ड एंड डायमंड्स वतिंदा सरकारी पीयू मत्तु डिग्री कॉलेज विद्यार्थिगळिगे विद्यार्थी वेतन नीडलायितु। इदे संदर्भदल्ली उद्घाटने माडिद तुमकूरु जिल्ला पंचायत सीईओ विद्याकुमारी यावदे ओंदु खासगी संस्थे तावु गळिसिद लाभदल्ली 2% अन्न सामाजिक होणेगारिकेगे नीडबेकेंदु सरकारद आदेशविदे। ई निट्टिनल्ली खासगी संस्थेयवरु सरकार जोते कैजोडिसिदरे समाजद हेळिगे आगुत्तदे। ಕೆಲವು ಖಾಸಗಿ ಸಂಸ್ಥೆಗಳು ಇದನ್ನ ಪ್ರಾಮಾಣಿಕವಾಗಿ ಪಾಲಿಸುತ್ತಿದೆ ಎಂದರು। ಕೆಲವು ಸಂಸ್ಥೆಗಳು ಇದರಲ್ಲಿ ಇದನ್ನು ತುಂಬಾ ನಿಯತ್ತಿನಿಂದ ಸಮರ್ಪಕವಾದ ರೀತಿಯಲ್ಲಿ ಕಾನೂನಿಗೆ ಅನುಸಾರವಾಗಿ ಮಾಡುತ್ತಾ ಬರ್ತಾ ಇದ್ದಾರೆ। ಕೆಲವು ಸಂಸ್ಥೆಗಳು ಅಥವಾ ಕೈಗಾರಿಕೆಗಳು ಇರಬಹುದು, ಫ್ಯಾಕ್ಟರೀಸ್ ಇರಬಹುದು, ಕೆಲವರು ಇದನ್ನು ಸಮರ್ಪಕವಾಗಿ ಮಾಡ್ತಾ ಇಲ್ಲ ಅಥವಾ ನಮಗೆ ಮಾಡ್ತಾ ಇರಬಹುದು ಗಮನಕ್ಕೆ ಬರ್ತಾ ಇಲ್ಲ। ಆದರೆ ಇದು ಎಲ್ಲರ ಖಾಸಗಿ ಸಂಸ್ಥೆಗಳ ಒಂದು ಪ್ರಮುಖವಾದ ಜವಾಬ್ದಾರಿ, ಇದನ್ನು ಎಲ್ಲರೂ ಕೂಡ ಮುಂದೆ ಬಂದು ಮಾಡಬೇಕಾಗುತ್ತೆ। ಪ್ರಸ್ತುತ ಮಲ್ಬಾರ್ ಗೋಲ್ಡ್ನ ಈ ಒಂದು ಸಾಮಾಜಿಕ ಹೊಣೆಗಾರಿಕೆ ನೀತಿ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಕೂಡ ಪಿಯುಸಿ ಡಿಗ್ರಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗೆ ವೇತನವನ್ನು ಕೊಡಬೇಕು ಅನ್ನುವಂತ ಕಾರಣಕ್ಕೆ ಮುಂದೆ ಬಂದಿದ್ದಾರೆ। ಅದೇ ರೀತಿಯಲ್ಲಿ ಅವರು ಈಗಾಗಲೇ ಹೇಳಿದ್ದಾರೆ ಸಿಎಸ್ಆರ್ ಫಂಡಲ್ಲಿ ಬೇರೆ ಬೇರೆ ಕಾರ್ಯಗಳನ್ನು ನಿರ್ವಹಿಸುವುದನ್ನು ನಿರ್ವಹಿಸಿರುವುದರ ಬಗ್ಗೆ ತಿಳಿಸಿದ್ದಾರೆ। ಅತ್ಯಂತ ಬಡ ಕುಟುಂಬದಿಂದ ಅಥವಾ ಬಂದಿರುವಂತಹ ಅನೇಕ ಪ್ರತಿಭಾನ್ವಿತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಮ್ಮಲ್ಲಿದ್ದಾರೆ। ಕೆಲವೊಂದು ಸಲ ಬಡತನದ ಕಾರಣಕ್ಕಾಗಿ ವಿದ್ಯೆ ಮೊಟಕುಗೊಳ್ಳುವಂತಹ ಸಾಧ್ಯತೆ ನಮ್ಮಲ್ಲಿ ಹೆಚ್ಚಿರುತ್ತದೆ। ಇನ್ನು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನ ಮಾರ್ಕೆಟಿಂಗ್ ಮ್ಯಾನೇಜರ್ ಆದ ಪ್ರೇಮ್ ಕುಮಾರ್ ಮಾತನಾಡಿ, ಈ ವಿದ್ಯಾರ್ಥಿ ವೇತನವು ನಮ್ಮ ಸಂಸ್ಥೆಯಿಂದ ಪ್ರತಿ ವರ್ಷವೂ ಸಹ ನಡೆಸಿಕೊಂಡು ಬಂದಿದೆ ಹಾಗೂ ಈ ವಿದ್ಯಾರ್ಥಿ ವೇತನವು ಸರ್ಕಾರಿ ಶಾಲೆಯಲ್ಲಿ ಅಭ್ಯಾಸ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಮತ್ತು ಹೆಡೆಡ್ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳಿಗೂ ಕೂಡ ನೀಡಲಾಗುತ್ತದೆ। ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 5000 ರಿಂದ 10000ವರೆಗೂ ವಿದ್ಯಾರ್ಥಿ ವೇತನವನ್ನು ನೀಡುತ್ತಿದ್ದೇವೆ। ವಿದ್ಯಾರ್ಥಿ ವೇತನದ ಒಟ್ಟು ಮೊತ್ತ 1,82,000, ಅದರಲ್ಲಿ ಈ ದಿನ 214 ವಿದ್ಯಾರ್ಥಿಗಳಿಗೆ ನೀಡುತ್ತಿದ್ದೇವೆ ಎಂದರು। ಆ ಒಂದು ಆಯ್ಕೆಯಲ್ಲಿ 5,000 ರಿಂದ 10,000 ರೂಪಾಯಿ ಅವರವರ ಪ್ರತಿಭೆಗೆ ಅನುಗುಣವಾಗಿ ನಾವು ಆಮೇಲೆ ಕ್ರೈಟೇರಿಯಾಗೆ ಅನುಗುಣವಾಗಿ ನೋಡ್ತಾ ಇದ್ದೇವೆ। ಕಂಪ್ಲೀಟು 5,000, 6,000, 8,000, 10,000 ಮಿನಿಮಮ್ ಅಮೌಂಟ್ 5,000, ಮ್ಯಾಕ್ಸಿಮಮ್ ಅಮೌಂಟ್ 10,000। ಇದು ಒಂದು ಸಿ ಎಸ್ ಆರ್ ಅಡಿಯಲ್ಲಿ ಕೊಡ್ತಕ್ಕಂಥದ್ದು, ನಮ್ಮ ತುಮಕೂರು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಒಂದು ಬ್ರಾಂಚಿಂದ ಕೊಡ್ತಕ್ಕಂಥದ್ದು। ಅದೇ ರೀತಿ ಫ್ರೀ ಮೆಡಿಸಿನ್ಸ್ ಎಲ್ಲ ಕೊಡ್ತೇವೆ। ಫ್ರೀ ಮೆಡಿಸಿನ್ಸ್ ಅಂತಂದರೆ ಯಾರ್ಯಾವ ಬಡ ಬರ್ತಿದ್ದಾರೆ ಅಂದರೆ ಬಿ ಪಿ ಎಲ್ ಬಿಲೋ ಪಾವರ್ಟಿ ಲೈನಲ್ಲಿ ಇರ್ತಕ್ಕಂಥವ್ರು, ಅಂತ್ಯೋದಯ ಇರ್ತಕ್ಕಂಥವ್ರು, ಅವರಿಗೆ ನಾವು ಫ್ರೀ ಮೆಡಿಸಿನ್ಸ್ ಅಂದರೆ ಟಿಲ್ ಡೈ ಅವ್ರಿಗೆ ಒಂದು ಸಲ ನಮ್ಮ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಅವರು ಶಾಖೆಯಲ್ಲಿ ನೋಂದಾಯಿಸ್ಕೊಂಡ್ರೆ ಆ ಒಂದು ಬಡವರ್ಗದವರು ಇರ್ರೆಸ್ಪೆಕ್ಟ್ ಆಫ್ ಕ್ಯಾಸ್ಟ್, ಅದು ಯಾವುದೇ ಇದರಲ್ಲಿ ಕ್ಯಾಸ್ಟ್ ಅಂತ ಕೇಳಿದ್ರೆ ಯಾವುದೇ ಜಾತಿ ಇರ್ಬೋದು, ಮತ ಇರ್ಬೋದು, ಧರ್ಮ ಇರ್ಬೋದು, ಯಾರೇ ಆಗಿರ್ಬೋದು, ನಮ್ಮ ಮಲಬಾರ್ ಶೋರೂಮ್ಗೆ ಬಂದು ಅವರ ಡಾಕ್ಟರ್ ಕೊಟ್ಟಿರೋ ಸರ್ಟಿಫಿಕೇಟ್ ಪ್ಲಸ್ ಬಿ ಪಿ ಎಲ್ ಕಾರ್ಡು ಇನ್ಕಮ್ ಸರ್ಟಿಫಿಕೇಟು ಇದೆಲ್ಲ ತಂದು ಕೊಟ್ಟು ಅವ್ರು ನೋಂದಾಯಿಸ್ಕೊಳ್ಬೋದು। ಅವರ ಒಂದು ಕಾಯಿಲೆಗೆ ಅನುಗುಣವಾಗಿ ಜಾಯ್ನ್ ಮಾಡ್ತೀವಿ, ಮೆಡಿಸಿನ್ಸ್ ಪ್ರೊವೈಡ್ ಮಾಡ್ತೀವಿ, ಮಿನಿಮಮ್ 5,000 ರಿಂದ 8,000 ವರೆಗೂ ಅವರ ಆನಂದ ಕೊಡ್ತೀವಿ। ಅಂದರೆ ಅಮೌಂಟ್ ಅಂತ ಕೊಡೋದಿಲ್ಲ, ಅವ್ರಿಗೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಟ್ಯಾಬ್ಲೆಟ್ಸ್ ಒಂದು ಮೆಡಿಸಿನ್ಸ್ ಎಲ್ಲ ಪರ್ಚೇಸ್ ಮಾಡಿ ನಾವು ಕೊಡ್ತಾ ಇರ್ತೀವಿ, ಅದೊಂದು ಟಿಲ್ ಎಂಡ್ ಕೊಡ್ತೀವಿ ಕಂಪ್ಲೀಟ್। ಅವರ ಮನೆಯ ಗಡಿಗೆವರೆಗೂ ಸಹ ನಾವೇನು ಮಾಡ್ತೀವಿ, ನಮ್ಮ ಮಲಬಾರ್ ಶೋರೂಮ್ ತುಮಕೂರು ಬ್ರಾಂಚ್ ಅಥವಾ ಮಲಬಾರ್ ಚಾರ್ಜರ್ ಟ್ರಸ್ಟ್ ಇದೆ ನಾವು ಕೊಡ್ತಾ ಇರ್ತೀವಿ। ಮೇಡಮ್ ಅವರು ಆಲ್ರೆಡಿ ಹೇಳಿದ್ದಾರೆ ನಾವು ನಿಮ್ಮ ಥರನೇ ಗೌರ್ಮೆಂಟ್ ಶಾಲೆ ಇರ್ಬೋದು, ಮೇಡಮ್ ಅವರು ನಾವು ಕೆ ಎಸ್ ಅಟೆಂಪ್ಟ್ ಅನ್ನು ಫಸ್ಟ್ ಅಟೆಂಪ್ಟ್ ಅಲ್ಲಿ ಪಾಸ್ ಮಾಡಿದ್ವಿ, ನನ್ನ ಸ್ಟೇಟ್ ಅಲ್ಲಿ 13th ರ್ಯಾಂಕ್ ಬಂತು, ನಾವು ವಿಲೇಜ್ ಇಂದ ಹೋಗಿ ಬಂದು ಫಸ್ಟ್ ಅಟೆಂಪ್ಟ್ ಕೆ ಎಸ್ ಫಿಲಿಮ್ಸ್ಗೆ ಏನು ಮಾಡಿ ಸ್ಟೇಟ್ ಅಲ್ಲಿ 13th ರ್ಯಾಂಕ್ ಪಡೆದಿದ್ದೀವಿ, ನಿಮ್ಮ ಥರ ನಾವು ಕಷ್ಟಪಟ್ಟಿದ್ದೀವಿ। ವಿದ್ಯಾರ್ಥಿಗಳಿಗೆ ಏನಂದ್ರೆ ಇವಾಗ ಕಾಂಪಿಟೇಷನ್ ತುಂಬ ಇದೆ, ನೀವು ಬರೀ ಪುಸ್ತಕ ಓದ್ಬಾರ್ದು, ಲೈಬ್ರರೀಸ್ ಒಳ್ಳೆ ಚೆನ್ನಾಗಿದೆ, ಈ ಲೈಬ್ರರಿ ಎಲ್ಲ ಮಾಡಿದ್ದೀವಿ ಸ್ಮಾರ್ಟ್ ಸಿಟಿಯಿಂದ, ನೀವೆಲ್ಲ ಫ್ರೀ ಟೈಮಲ್ಲಿ ಹೋಗಿ ಇತರ ಬುಕ್ಸ್ ಎಲ್ಲ ರೆಫರ್ ಮಾಡಿ ಮತ್ತು ಮ್ಯಾಗ್ಝಿನ್ಸ್ ಓದಿ ಪತ್ರಿಕೆಗಳೆಲ್ಲ ಓದಿ ಇವಾಗಿಂದನೇ ಕಾಂಪಿಟೇಷನ್ ಆಗಿ ನೀವು ಓದೋಕೆ ಕಲಿಬೇಕು। ಡಿಗ್ರಿ ಆಗ್ತಷ್ಟು ಏನಂದ್ರೆ ಬರೀ ನೀವು ಪ್ರೈವೇಟ್ ಕಂಪ್ನಿ ಹೋಗೋದಲ್ಲ, ಬೇಕಾದಷ್ಟು ಎಲ್ಲ ಇಲಾಖೆಗಳು ಕಾಂಪಿಟೇಷನ್ ಎಕ್ಸಾಮ್ಸ್ ಇದೆ, ನೀವು ಸಿ ಇ ಟಿಗೆ ಇವಾಗಿಂದನೇ ಪ್ರಿಪೇರ್ ಆಗಿ ಲೈಬ್ರರಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ। ಮಲಬಾರ್ ಗೋಲ್ಡ್ ಮೈನ್ಸ್ ಅವರು ಆಲ್ರೆಡಿ ನಮಗೆ ಕೊರೋನಾ ಟೈಮಲ್ಲಿ ವಿಶೇಷವಾಗಿ ಹೆಲ್ಪ್ ಮಾಡಿದ್ದಾರೆ ಕಾರ್ಪೊರೇಷನ್ಗೆ, ನಮ್ಮೆಲ್ಲ ಪೋರಾಟಗಳಿಗೂ ಸ್ಯಾನಿಟೈಸರ್ ಕೊಡೋದು, ಮಾಸ್ಕ್ ಕೊಡೋದು, ಫುಡ್ ಕಿಟ್ಸ್ ಎಲ್ಲ ಕೊಟ್ಟಿದ್ದಾರೆ। ಯಾಕೆಂದ್ರೆ ಆ ಟೈಮಲ್ಲಿ ಕೆಲವು ಶಾಪ್ಸ್ ಎಲ್ಲ ಬೇಗ ಕ್ಲೋಸ್ ಆಗ್ತಾ ಇತ್ತು, ಎಂಪ್ಲಾಯೀಸ್ಗೆಲ್ಲ ಊಟಕ್ಕೆಲ್ಲ ತುಂಬ ಕಷ್ಟ ಆಗ್ತಾ ಇತ್ತು, ಅಂಥ ಟೈಮಲ್ಲಿ ನಮ್ಮ 500 ಜನ ಪೌರಕಾರ್ಮಿಕರಿಗೆ 120 ಜನ ವಾಮೆನ್ಸ್ಗೆಲ್ಲ ಫುಡ್ ಕಿಟ್ ಕೊಟ್ಟಿದ್ದಾರೆ, ಸ್ಯಾನಿಟೈಸರ್ ಮಾಸ್ಕ್ ಎಲ್ಲ ಕೊಟ್ಟು ತುಂಬ ಸಹಾಯ ಮಾಡಿದ್ದಾರೆ। ಇನ್ನೊಂದು ಸ್ವಚ್ಛ ಸರ್ವೇಕ್ಷಣೆಯಲ್ಲಿ ತುಮಕೂರು ಸಿಟಿ ನಮ್ಮ ರಾಜ್ಯದಲ್ಲಿ ಮೈಸೂರು ಬಿಟ್ಟರೆ ತುಮಕೂರೇ ಮೊದಲನೇ ಬಾರಿಗೆ ನ್ಯಾಷನಲ್ ಅವಾರ್ಡ್ ಮೊನ್ನೆ ತಗೊಂಡಿದ್ದೀವಿ ನಾವೆಲ್ಲ, ಅದಕ್ಕೆಲ್ಲ ನೀವೆಲ್ಲ ಸಪೋರ್ಟ್ ಮಾಡಿದ್ದೀರಾ, ದಯವಿಟ್ಟು ನಿಮ್ಮ ತಾಯಿಗಳಿಗೆ ಹೇಳಿ
ಕಾರ್ಪೊರೇಷನ್ ಗಾಡಿಗಳು ಬಂದ ಸೆಗ್ರಿಗೇಷನ್ ಮಾಡ್ಕೊಳಕ್ಕೆ ನಾನು ಯೂಸಫ್ ಅಲ್ಲಿ ನಿಮ್ಮ ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ತುಮಕೂರು ಸ್ಟೋರ್ ಇದ್ದೀನಿ. ಇವತ್ತು ನಾವೊಂದು ಕಾರ್ಯಕ್ರಮ ಏನು ಮಾಡ್ತೇವೆ ಅಂದರೆ ಒಂದೊಂದು ಸ್ಕಾಲರ್ಶಿಪ್ ಕೊಡ್ತೇವೆ. ಸೊ ಅವರಿಗೆ ಕಾರ್ಪೊರೇಟ್ ಸೋಷಿಯಲ್ ಕಾರ್ಪೊರೇಟ್ ರೆಸ್ಪಾನ್ಸಿಬಿಲಿಟಿ ಸಂಬಂಧ ನಾವು ಎಲ್ಲ ನಮ್ಮ ಕಂಪನಿ ಎಲ್ಲ ವರ್ಷನೂ ಇದು ನಮ್ಮದು ಏನು ಪ್ರಾಫಿಟ್ ಬಂದಿದೆ ಒಂದೊಂದು ವರ್ಷ 5% ನಾವು ಸೊಸೈಟಿಗಾಗಿ ಸ್ಪೆಂಡ್ ಮಾಡ್ತೇವೆ. ಹೇಗೆ ಸ್ಪೆಂಡ್ ಮಾಡ್ತೇವೆ ಅಂದ ಅದು ಈಗ ನಾವು ಇವತ್ತೊಂದು ಕಾರ್ಯಕ್ರಮ ಕೂಡ ಅದನ್ನು ಸಂಬಂಧಪಟ್ಟಿದೆ. ಇವತ್ತು ನಾವು ಒಂದು ಹೆಣ್ಮಕ್ಕಳಿಗೆ ಒಂದು 214 ಚೆಕ್ಸ್ ಕೊಡ್ತಾ ಇದೆ. ಅದೇ ಸಂಬಂಧ ಒಂದು 12,84,000 ಟೋಟಲ್ ವರ್ತ್ ಆಫ್ ಸ್ಕಾಲರ್ಶಿಪ್ ಇವತ್ತು ಕೊಡ್ತಾ ಇದೆ. ಇದು ಬಿಟ್ಟು ನಾವು ಗೋಲ್ಡನ್ ಹಾರ್ಟ್ ಮಾಡ್ತಾ ಇದ್ದೀವಿ, ಹೆಣ್ಮಕ್ಕಳದ್ದು ಮ್ಯಾರೇಜ್ ಸಂಬಂಧಪಟ್ಟು ಅದಕ್ಕೆ ಒಂದು ಸಪೋರ್ಟ್ ಕೊಡ್ತಾ ಇದೆ. ಅದು ಬಿಟ್ಟು ಕೂಡ ನಾವು ಮೆಡಿಕಲ್ ಆಗಿ ಯಾರಿಗೆ ಮೆಡಿಕಲ್ ಸಪೋರ್ಟ್ ಬೇಕಂದ್ರೆ ಅದು ಕೊಡ್ತಾ ಇದೆ. ಇನ್ನು ಇದೇ ಸಂದರ್ಭದಲ್ಲಿ ತುಮಕೂರು ಜಿಲ್ಲಾ ಪಂಚಾಯತ್ ಸಿಇಒ ವಿದ್ಯಾಕುಮಾರಿ, ಆಯುಕ್ತರು, ತುಮಕೂರು ಮಹಾನಗರ ಪಾಲಿಕೆ ರೇಣುಕ, ಉಪಕುಲಪತಿಗಳು, ತುಮಕೂರು ವಿಶ್ವವಿದ್ಯಾಲಯ ಉಪನಿರ್ದೇಶಕರು ಸಿದ್ದೇಗೌಡರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ತುಮಕೂರು ಗಂಗಾಧರ್ ಮತ್ತಿತರರು ಹಾಜರಿದ್ದರು. ಅಂಜನ್ ಕುಮಾರ್, ಅಮುಕ್ ಟಿವಿ, ತುಮಕೂರು. ಚಿಕ್ಕನಾಯಕನಹಳ್ಳಿ ಪಟ್ಟಣದ ಅಭಿವೃದ್ಧಿಗೆ ಪೂರಕವಾದಂತೆ ಬಜೆಟ್ ರೂಪುಗೊಳ್ಳಬೇಕು, ಎಲ್ಲವೂ ಕಾನೂನು ಪ್ರಕಾರವೇ ನಡೆಯಬೇಕು ಎಂದರೆ ಯಾವ ಸಭೆ ನಡೆಯುವುದಿಲ್ಲ. ಸಂಪ್ರದಾಯದ ಮೇಲೆ ನಡೆದುಕೊಂಡು ಹೋದರೆ ಮಾತ್ರ ಸಭೆಗಳು ಅತ್ಯಂತ ಮಹತ್ವವಾಗಿ ನಡೆಯಲು ಸಾಧ್ಯವಾಗುತ್ತದೆ ಎಂದು ಜೆಸಿ ಮಾಧುಸ್ವಾಮಿ ಪುರಸಭಾ ಸದಸ್ಯರಿಗೆ ತಿಳಿಸಿದರು. ಪುರಸಭೆ ಸಭಾಂಗಣದಲ್ಲಿ ಅಧ್ಯಕ್ಷೆ ಪುಷ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆದ 2022-23 ಸಾಲಿನ ಬಜೆಟ್ ಅನುಮೋದನೆ ಸಭೆಯಲ್ಲಿ ಸಚಿವರು ಮಾತನಾಡಿದರು. 2022-23 ಸಾಲಿನ ಆಯವ್ಯಯ ತಾಯಿ ಸಮಿತಿ ಅಧ್ಯಕ್ಷ ದಯಾನಂದ್ ಆರಂಭಿಸುತ್ತಿದ್ದಂತೆ ಸದಸ್ಯ ರೇಣುಕಾ ಪ್ರಸಾದ್, ಶ್ಯಾಮ್ ಪ್ರಸಾದ್ ಮಾತನಾಡುತ್ತಾ ಬಜೆಟ್ ಬಗ್ಗೆ ಯಾವ ರೀತಿ ಅನುಮೋದನೆ ನೀಡಬೇಕೆಂಬುದು ನಮಗೆ ತಿಳಿದಿಲ್ಲ. ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಎಂಬಂತೆ ಮಾಡುತ್ತಿರುವುದು ಹೊಸದಾಗಿ ಆಯ್ಕೆಯಾದ ಸದಸ್ಯರಿಗೆ ಅವಶ್ಯಕತೆ ಇದೆ. ಹೀಗಾಗಿ ಬಜೆಟ್ ಕ್ರಿಯಾ ಯೋಜನೆಯ ಅನುಮೋದನೆ ನೀಡಲು ಸಾಧ್ಯವಾಗುತ್ತಿಲ್ಲ. ಆಡಳಿತ ಮಂಡಳಿ ರಚನೆಯಾಗಿ 18 ತಿಂಗಳು ಕಳೆದಿದ್ದರೂ ತರಬೇತಿ ಸಾಧ್ಯವಾಗಿಲ್ಲ ಎಂದರು. ಅಲ್ಲಲ್ಲ, ಹೆಂಗ್ ನಡಿಬೇಕು, ವ್ಯವಸ್ಥೆಗಳು ನಡಿಬೇಕಲ್ಲ, ಒಂದು ಕಾನೂನು, ಇನ್ನೊಂದು ಕನ್ವೆನ್ಷನ್. ಸಿಬ್ಬಂದಿ ವೇತನ ಅನುದಾನ 250 ಲಕ್ಷ, ವಿದ್ಯುತ್ ಅನುದಾನ 360 ಲಕ್ಷ. ಅದನ್ನೇ ದುರಸ್ತಿ ಆಗತ್ತೆ. 3 ಲಕ್ಷ ಬಿಲ್ ತೆಗ್ದಿರ್ಲಿಲ್ವ ಸರ್? ಲಾಸ್ಟ್ ಟೈಮಲ್ಲಿ ಕಟ ರೆಡಿ ಮಾಡ್ಬೇಕು ಅಂತ ಬಿಲ್ ತೆಗ್ಸಿರ್ಲಿಲ್ವ ಸರ್? ಮತ್ತೆ ರೆಡಿ ಮಾಡಿಸಿದ್ರಿ. ಇನ್ನು ಇದಕ್ಕೆ ಪ್ರತಿಕ್ರಿಯಿಸಿದ ಮುಖ್ಯ ಅಧಿಕಾರಿ ಶ್ರೀನಿವಾಸ್ ಮಾತನಾಡುತ್ತಾ, ಕಳೆದ ವರ್ಷ ಕರೋನಾ ಇದ್ದ ಕಾರಣ ತರಬೇತಿ ಕೊಡಿಸಲು ಸಾಧ್ಯವಾಗಿಲ್ಲ. ಈಗಾಗಲೇ ತರಬೇತಿಗಾಗಿ ಪತ್ರ ವ್ಯವಹಾರ ನಡೆಸಿದರೂ ಸಂಬಂಧಪಟ್ಟ ಇಲಾಖೆಯಿಂದ ಯಾವುದೇ ಆದೇಶ ಬಂದಿಲ್ಲ ಎಂದರು. ಇನ್ನು ಸದಸ್ಯ ರೇಣುಕಮ್ಮ ಮಾತನಾಡಿ, ಬಜೆಟ್ ಸಭೆಯ ಅಜೆಂಡಾ ನಮಗೆ ತಲುಪಿಲ್ಲ ಎಂದು ಸಚಿವರೆದುರು ದೂರಿದರು. ಪುರಸಭೆಯ ವ್ಯವಸ್ಥಾಪಕ ನಿರ್ವಹಣೆಯ ಮಾತನಾಡಿ, ಅಜೆಂಡಾ ನಡೆದರೂ ತಿರಸ್ಕರಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಬಜೆಟ್ ಸಭೆಯ ಅಜೆಂಡಾವನ್ನು ರಿಜಿಸ್ಟರ್ ಪೋಸ್ಟ್ ಮೂಲಕ ಕಳುಹಿಸಿಕೊಡುತ್ತೇವೆ ಎಂದರು. ಬಂದಿದೆ, ಈ 1.5 ಲಕ್ಷ ಕೇಳಿಸ್ತಾ ಇದ್ದಾರೆ. ನಿರೀಕ್ಷೆನ ಎಸ್ಟಿಮೇಟ್ ಈ ಎಲ್ಲವನ್ನು ಆಲಿಸಿದ ಸಚಿವ ಜೆಸಿ ಮಾಧುಸ್ವಾಮಿ ಮಾತನಾಡುತ್ತಾ, ಯಾವ ಎಂಎಲ್ಎ ಎಂಪಿಗಳಿಗೆ ತರಬೇತಿ ಕೂಡ ಕೊಟ್ಟಿಲ್ಲ. ತರಬೇತಿ ಪಡೆದುಕೊಂಡು ಬಂದ ನಂತರ ತರಬೇತಿ ಕೊಟ್ಟ ಹಾಗೆ ನಡೆದುಕೊಳ್ಳುತ್ತೇವೆ, ಹೀಗಂತ ವಿಶ್ವಾಸ ಕೊಟ್ಟರೆ ತರಬೇತಿಗೆ ಕಳಿಸೋಣ ಎಂದರು. ಬಜೆಟ್ ನೀಡಿದ್ದಲ್ಲದೆ ಸಭೆಯಲ್ಲಿ ಯುಜಿಡಿ ಕಾರ್ಯಕ್ರಮಗಳನ್ನು ಬೇಗ ಮುಗಿಸುವಂತೆ ಸದಸ್ಯರಲ್ಲಿ ಸೂಚಿಸಿದರು. ಬಜೆಟ್ ರೆಡಿ ಮಾಡ್ಬೇಕಾದ್ರೆ ಒಂದು ನಿಮ್ಮನ್ನೆಲ್ಲ ಕುಂಡಿಸ್ ಮಾಡಬೇಕು. ಅವ್ರಿಗೆ ಅಗತ್ಯ ಅಂದರೆ ಪಬ್ಲಿಕ್ನು ಯಾರು ಬೇಕು ಸೆಕ್ಟರ್ಲಿ ಬೇಕು ಬೇಕಾದ್ರೂ ಕರೆದು ಏರಪ್ಪ ನಿಮ್ಮ ಅಭಿಪ್ರಾಯ ಕೊಡಿರ್ಬೋದು. ಅವ್ರು ಹೇಳಿದ್ದು ಮಾಡೋಕ್ಕಲ್ಲ, ಪುರಸಭೆ ಇರೋದು. ಅವರೆಲ್ಲರೂ ಮನೆಯಲ್ಲೇ ಕಮ್ಮಿ ಮಾಡಿರ್ತಾರೆ, ಮಾಡೋಕ್ಕಾಗತ್ತ? ಟ್ಯಾಕ್ಸ್ ಹಾಕ್ಬಿಡಿರ್ತಾರೆ, ಮಾಡೋಕ್ಕಾಗತ್ತಾ? ಚರ್ಚಿಗಳು ಬಂದರೆ ಹೇಳ್ತಾರಲ್ಲ, ಟ್ಯಾಕ್ಸ್ ಜಾಸ್ತಿ ಕಮ್ಮಿ ಮಾಡಿರ್ತಾರೆ. ಸಭೆ ನಡೆಸೋಕ್ಕಾಗಲ್ಲ. ಇಲ್ಲಿ ಏನಿದೆ ಅದನ್ನು ನೋಡಿಕೊಂಡು ಮುಂದಕ್ಕೆ ಹೋಗ್ಬೇಕು. ಹೋದ ವರ್ಷ ಏನಾಗಿತ್ತು, ನಿಮ್ಮಲ್ಲಿ ಎಷ್ಟು ಸ್ಟೇಟ್ ಆಫ್ ಅಕೌಂಟ್, ಎಷ್ಟೊತ್ತ ಪುರಸಭೆ ಬಜೆಟ್ ಕೂತ್ಕೊಂಡು ನೋಡೋದು,
ಮಾಮೂಲಿ ಇದ್ದಪ್ಪ ಅಕೌಂಟ್ಸು ಪ್ರಾವಿಷನ್ ಹೋದ ವರ್ಷ ಎಷ್ಟಿತ್ತಿದ್ರು ಆ್ಯಕ್ಚುಲಿ ಎಕ್ಸ್ಪೆಂಡಿಚರ್ ಎಷ್ಟು ಮಾಡೋರೆ ಈ ವರ್ಷ ಎಷ್ಟು ಕೇಳೋರು ಅಂದರೆ ಅಪ್ಪ ಚಾರ್ಜ್ ಹಾಂ ಇನ್ನೇನಿರ್ಬೋದು ಹೇಳು ಬಜೆಟಲ್ಲಿ ಮಾಡಿರಿ. ಸಭೆಯಲ್ಲಿ ಉಪಾಧ್ಯಕ್ಷೆ ಪೂರ್ಣಿಮಾ, ಸದಸ್ಯರುಗಳಾದ ಸುಧಾ, ಸುರೇಶ್, ಲಕ್ಷ್ಮೀ ಮತ್ತಿತರರು ಹಾಜರಿದ್ದರು. ಚಿದಾನಂದ, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠಗೊಳಿಸಿದ ನಾಯಕ ಮಾಜಿ ಸಂಸದ ಕೆಎಚ್ ಮುನಿಯಪ್ಪನವರ 74ನೇ ಹುಟ್ಟುಹಬ್ಬದ ಅಂಗವಾಗಿ ನಗರದ ಭಾಗೇಪಲ್ಲಿ ವೃತ್ತದಲ್ಲಿರುವ ಎಚ್ಪಿ ಗ್ಯಾಸ್ ಕಚೇರಿ ಮುಂಭಾಗ ಅವರ ಅಭಿಮಾನಿಗಳು ಕೇಕ್ ಕತ್ತರಿಸಿ ನಂತರ ನಗರದ ಸಾರ್ವಜನಿಕ ಆಸ್ಪತ್ರೆಯ ಬಡ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮಾಡುವುದರ ಮೂಲಕ ಚಾಲನೆ ನೀಡಿದರು. ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಸತತ 7 ಬಾರಿ ಗೆಲುವನ್ನು ಸಾಧಿಸಿ ಅವಿಭಜಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳು ಸೇರಿದಂತೆ ವಿವಿಧ ಭಾಗಗಳಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವ ವ್ಯಕ್ತಿ ಕೆಎಚ್ ಮುನಿಯಪ್ಪ. ಇದೇ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದ ಕೆಎಸ್ ಅತಾವುಲ್ಲಾ, ವೀರಪ್ಪರೆಡ್ಡಿ, ಮುಖಂಡರುಗಳಾದ ಗ್ಯಾಸ್ ಶ್ರೀನಿವಾಸ್ ಮಾತನಾಡಿ, ಕರ್ನಾಟಕ ರಾಜಕೀಯ ರಂಗದ ಅತ್ಯಂತ ಹಿರಿಯ ರಾಜಕಾರಣಿಗಳಲ್ಲಿ ಒಬ್ಬರಾಗಿರುವ ಕೆಎಚ್ ಮುನಿಯಪ್ಪ ಸುದೀರ್ಘ ರಾಜಕೀಯದ ಜೀವನ ಅನುಭವ ಹೊಂದಿದ್ದಾರೆ. 1960ರಲ್ಲಿ ತಮ್ಮ ರಾಜಕೀಯ ಜೀವನಕ್ಕೆ ಮುನ್ನುಡಿ ಬರೆದ ಇವರು ಇಲ್ಲಿಯವರೆಗೂ ಸಕ್ರಿಯ ರಾಜಕಾರಣದಲ್ಲಿ ಮುಂದುವರೆದಿದ್ದು ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಸತತ 7 ಬಾರಿ ಜಯಗಳಿಸಿ ದಾಖಲೆ ಮಾಡಿದ್ದಾರೆ ಎಂದರು. ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನಮ್ಮ ತಾಯಿ ಮಕ್ಕಳ ಹಾಸ್ಪಿಟಲಲ್ಲಿ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮಂತ ಯುವಕರನ್ನ ಮುಂದೆ ಬಂದು ಇವತ್ತು ನಾವು ಒಬ್ಬ ಕೌನ್ಸಲರ್ ಆಗಬೇಕಾದ್ರೆ ನಮ್ಮ ಕೆಎಚ್ ಮುನಿಯಪ್ಪನವರ ಆಶೀರ್ವಾದ ಇವತ್ತು ಮತ್ತು ನಮ್ಮ ತಾಲೂಕಿನ ಮುಖಂಡರಾದ ಗ್ಯಾಸ್ ಶ್ರೀನಿವಾಸಣ್ಣನವರ ಮಾರ್ಗದರ್ಶನದಿಂದ ಮತ್ತೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದ ವೀರಪ್ಪರೆಡ್ಡಿ, ಅತಾವಲ್ ಅಣ್ಣರವರು, ಮತ್ತೆ ಕಿಬ್ಬು ನಟರಾಜನ್ ಅವರು, ಕೋಟ ನಾಯಣಪ್ಪ ಅವರು, ಶಿವಾರೆಡ್ಡಿ ಅವರು, ಮತ್ತೆ ನಮ್ಮ ಯುವ ಕಾಂಗ್ರೆಸ್ ಅಧ್ಯಕ್ಷರುಗಳು, ಮತ್ತೆ ನಮ್ಮ ಮೈನಾರಿಟಿ ಕಾಂಗ್ರೆಸ್ ಅಧ್ಯಕ್ಷರುಗಳು, ಮತ್ತೆ ನಮ್ಮ ರಹಮತ್ ಅವರು, ಮತ್ತೆ ಎಲ್ಲ ಒಂದು ಸಹಕಾರದಿಂದ ಇವತ್ತು ಹುಟ್ಟುಹಬ್ಬವನ್ನು ನಾವು ಅದ್ಧೂರಿಯಾಗಿ ಇವತ್ತು ಹಬ್ಬನೇ ಅಂದ್ಕೊಂತೀವಿ ಇವತ್ತು. ಯಾಕಂದರೆ ನಮ್ಮಂಥ ಯುವಕರಿಗೆ ಸ್ಫೂರ್ತಿ ಕೆ ಎಚ್ ಮುನಿಯಪ್ಪನವರು ಮತ್ತು ನಮ್ಮ ಗ್ಯಾಸ್ ಶ್ರೀನಣ್ಣವರು. ಆದ್ದರಿಂದ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಇನ್ನು ಮುಂದೆ ನಮ್ಮಂಥ ಯುವಕನ ಮುಂದೆ ಬೆಳೆಸ್ಬೇಕು, ನಮ್ಮಂಥ ಯುವಕನ ಮುಂದೆ ತಗೋಬೇಕು ಅಂತ ಹೇಳಿಬಿಟ್ಟು ಇವತ್ತು ಕೆ ಎಚ್ ಮುನಿಯಪ್ಪನವರಿಗೆ ಹುಟ್ಟುಹಬ್ಬ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಇನ್ನು ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮುಂಗಾನಹಳ್ಳಿ ವೀರಪ್ಪರೆಡ್ಡಿ, ನಗರ ಅಧ್ಯಕ್ಷರಾದ ಕೆಎಸ್ ತಾವುಲ್ಲಾ, ಕಾಂಗ್ರೆಸ್ ಮುಖಂಡರಾದ ಗ್ಯಾಸ್ ಶ್ರೀನಿವಾಸ್ ಮತ್ತಿತರರು ಹಾಜರಿದ್ದರು. ವೆಂಕಟಾಚಲಪತಿ, ಅಮುಕ್ ಟಿವಿ, ಚಿಂತಾಮಣಿ. ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ರಾಜ್ಯದಲ್ಲಿ ಮಹತ್ವದ ಸಹಕಾರಿ ಬ್ಯಾಂಕ್ ಆಗಿದೆ. ಬಿಡಿಸಿಸಿ ಬ್ಯಾಂಕ್ ಎಂದರೆ ಸಾಕು, ಇಲ್ಲಿನ ರಾಜಕಾರಣಿಗಳ ಮೇಲಾಟ ಎಂದಿಗೂ ನೆನಪಿಗೆ ಬರುತ್ತದೆ. ಆದರೆ ಬಿಡಿಸಿಸಿ ಬ್ಯಾಂಕ್ ಒಂದು ಶಾಖೆಯಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ದರೋಡೆಯಾಗಿದೆ. ಈ ಕುರಿತಾದ ಸ್ಟೋರಿ ಇದೆ, ನೋಡ್ಕೊಂಡು ಬನ್ನಿ. ಅಪಾರ ಪ್ರಮಾಣದ ಹಣದ ಜೊತೆಗೆ ಬಂಗಾರದ ಆಭರಣ ಸಹ ಕಳ್ಳತನವಾಗಿದೆ. ಈ ಪ್ರಕರಣ ಸದ್ಯ ಸಂಚಲನ ಮೂಡಿಸಿದ್ದು ಪ್ರಕರಣದ ಹಿಂದೆ ಹಲವು ಅನುಮಾನಗಳು ವ್ಯಕ್ತವಾಗಿವೆ. ನಿನ್ನೆ ತಡರಾತ್ರಿ ದರೋಡೆ ನಡೆದಿದ್ದು ಇಂದು ಬೆಳಗ್ಗೆ ತಡವಾಗಿ ಪ್ರಕರಣ ಬೆಳಕಿಗೆ ಬಂದಿದೆ. ಪ್ರಕರಣ ಅನುಮಾನಾಸ್ಪದವಾಗಿದ್ದು ಈಗಾಗಲೇ ಪೊಲೀಸರು ದೂರು ದಾಖಲಿಸಿಕೊಂಡು ಬೆನ್ನು ಹತ್ತಿದ್ದಾರೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುರಗೋಡ ಗ್ರಾಮದ ಬಿಡಿಸಿಸಿ ಬ್ಯಾಂಕ್ ಶಾಖೆಯಲ್ಲಿ ಕಳ್ಳತನ ನಡೆದಿದೆ. ನಿನ್ನೆ ರಾತ್ರಿ ನಡೆದ ದರೋಡೆಯಲ್ಲಿ ಬರೋಬ್ಬರಿ 4.37 ಕೋಟಿ ರೂಪಾಯಿ ಹಣ ಹಾಗೂ 1.65 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ದೋಚಲಾಗಿದೆ. ಘಟನೆ ಬೆಳಕಿಗೆ ಬರುತ್ತಿದ್ದಂತೆ ಬೆರಳಚ್ಚು ತಜ್ಞರು, ಶ್ವಾನದಳ ಹಾಗೂ ಮುರಗೋಡು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬ್ಯಾಂಕ್ ಶಾಖೆಯನ್ನು ಸಂಪೂರ್ಣವಾಗಿ ಪೊಲೀಸ್ ವಶಕ್ಕೆ ಪಡೆಯಲಾಗಿದ್ದು ಯಾರೊಬ್ಬರನ್ನು ಸಹ ಒಳಗೆ ಪ್ರವೇಶ ನೀಡುತ್ತಿಲ್ಲ. ಬಿಡಿಸಿಸಿ ಬ್ಯಾಂಕ್ ಮುರಗೋಡ ಶಾಖೆಯ ಮ್ಯಾನೇಜರ್ ಪ್ರಮೋದ್ ಇಲಿಗಾರ ಪೊಲೀಸರಿಗೆ ದೂರು ನೀಡಿದ್ದಾರೆ. ಈ ಬ್ಯಾಂಕ್ನಲ್ಲಿ ಕಳೆದ 1 ತಿಂಗಳಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ ಎಂದು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಬ್ಯಾಂಕ್ನಲ್ಲಿ ಮ್ಯಾನೇಜರ್, ಕ್ಯಾಶಿಯರ್ ಹಾಗೂ ಸಿಬ್ಬಂದಿ ಹಾಗೂ 6 ಜನ ಕೆಲಸ ನಿರ್ವಹಣೆ ಮಾಡುತ್ತಿದ್ದೇವೆ. ನಿನ್ನೆ ಬ್ಯಾಂಕ್ನಲ್ಲಿ 4.41 ಕೋಟಿ ರೂಪಾಯಿ ಹಣ ನಗದು ಹಾಗೂ ಚಿನ್ನಾಭರಣ ಅಡಮಾನವಾಗಿ ಇಟ್ಟು ಸಾಲ ಕೊಟ್ಟಿದ್ದ 3.93 ಕೆಜಿ ಚಿನ್ನಾಭರಣ ಸಹ ಇತ್ತು. ಇಂದು ಬೆಳಗ್ಗೆ ಈ ದರೋಡೆ ಪ್ರಕರಣ ಬೆಳಕಿಗೆ ಬಂದಿದೆ. ಶಟರ್ ಕೀ ಹಾಗೂ ಸ್ಟ್ರಾಂಗ್ ರೂಮ್ ಕೀ 2 ಸೆಟ್ಟು ಇತ್ತು. ಸ್ಟ್ರಾಂಗ್ ರೂಮ್ ಒಡೆದಿಲ್ಲ, ಬದಲಾಗಿ ಕೀ ಬಳಸಿ ಓಪನ್ ಮಾಡಲಾಗಿದೆ. ಇನ್ನು ಸಿಸಿಟಿವಿ DVR ಸಹ ಕಳ್ಳತನ ಮಾಡಲಾಗಿದೆ ಎಂದು ಮ್ಯಾನೇಜರ್ ಪ್ರಮೋದ ಇಲಿಗಾರ್ ದೂರು ನೀಡಿದ್ದಾರೆ. ಹೌದು
ಇನ್ನು ಕಳ್ಳತನ ಪ್ರಕರಣದಿಂದೇ ಹಲವು ಅನುಮಾನಗಳು ಸದ್ಯ ವ್ಯಕ್ತವಾಗಿದ್ದು ಸ್ಥಳಕ್ಕೆ ಹೆಚ್ಚುವರಿ ಎಸ್ಪಿ ಹಾಗೂ ಮುರುಗಡ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಎಲ್ಲ ಸಿಬ್ಬಂದಿಯನ್ನು ಕರೆದು ವಿಚಾರಣೆಯನ್ನು ಆರಂಭಿಸಿದ್ದಾರೆ. ಶೀಘ್ರದಲ್ಲಿಯೇ ಆರೋಪಿಗಳನ್ನು ಬಂಧಿಸುವ ಭರವಸೆಯಲ್ಲಿ ಪೊಲೀಸರು ಇದ್ದಾರೆ. ಮುರುಗೋಡು ಚಿಕ್ಕ ಶಾಖೆಯಲ್ಲಿ ದೊಡ್ಡ ಮೊತ್ತದ ಹಣ ಇಟ್ಟಿರುವ ಬಗ್ಗೆಯೂ ಅನುಮಾನಗಳು ವ್ಯಕ್ತವಾಗಿವೆ. ಪ್ರಸನ್ನ, ಅಮೋಕ್ ಟಿವಿ, ಬೆಳಗಾವಿ. ಇಂದು ಗುಡಿಬಂಡೆಯ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ ಹಾಗೂ ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ ಜನೌಷಧಿ ದಿನಾಚರಣೆಯನ್ನು ಆಚರಿಸಲಾಯಿತು. ಬಡ ಮತ್ತು ಮಧ್ಯಮದ ವರ್ಗದ ರೋಗಿಗಳಿಗೆ ವರದಾನ ಎಂಬ ಧ್ಯೇಯದೊಂದಿಗೆ ಪ್ರಾರಂಭವಾದ ಈ ಕಾರ್ಯಕ್ರಮವನ್ನು ತಹಶೀಲ್ದಾರ್ ಸಿಗ್ಬತ್ ಉಲ್ಲಾ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ರಾಜಶೇಖರ್ ಚಾಲನೆ ನೀಡಿದರು. ಎನ್ನುವ ಸಮಯದಲ್ಲಿ ಮಾತನಾಡಿದ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ, ಈ ಹಿಂದೆ ಔಷಧಿಗಳಿಗೆ ಸಾವಿರಾರು ರೂಪಾಯಿ ತೆತ್ತುವ ಕಾಲವಿತ್ತು. ನಮ್ಮ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಜನೌಷಧಿ ಯೋಜನೆಯಿಂದ ಬಡ ಮಧ್ಯಮ ವರ್ಗದ ರೋಗಿಗಳು ಬಹಳ ಕಡಿಮೆ ದರದಲ್ಲಿ ಔಷಧಿ ಪಡೆಯುವಂತಾಗಿದೆ. ನಮ್ಮ ಆಸ್ಪತ್ರೆಯ ಜನೌಷಧಿ ಕೇಂದ್ರದಲ್ಲಿ 800ಕ್ಕೂ ಹೆಚ್ಚು ಅವಶ್ಯಕ ಔಷಧಿಗಳ ದಾಸ್ತಾನಿದೆ. ಈ ಯೋಜನೆಯನ್ನು ಮತ್ತಷ್ಟು ಜನರಿಗೆ ತಿಳಿಸಲು ಪ್ರತಿ ವರ್ಷ ಮಾರ್ಚ್ 7ರಂದು ಈ ಕಾರ್ಯಕ್ರಮವನ್ನು ಎಲ್ಲೆಡೆ ಆಚರಿಸಲಾಗುತ್ತದೆ ಎಂದು ಹೇಳಿದರು. ಇಡೀ ದೇಶಾದ್ಯಂತ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ತಾಲೂಕು ಮಟ್ಟದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ದಿನದ ವಿಶೇಷ ಏನು ಅಂದರೆ ಇವತ್ತು ಜನೌಷಧಿ ದಿನ. ನಮಗೆಲ್ಲರಿಗೂ ಗೊತ್ತಿದೆ, ಮಾನ್ಯ ಪ್ರಧಾನಮಂತ್ರಿಗಳು ಬಡವರ ದೀನ ದಲಿತರ ಬಗ್ಗೆ ಎಷ್ಟು ಕಾಳಜಿಯನ್ನು ಇಟ್ಕೊಂಡಿದ್ದಾರೆ ಅಂತೇಳಿ. ಸೊ ಆ ಒಂದು ನಿಟ್ಟಿನಲ್ಲಿ ಅವರ ಒಂದು ಕನಸಿನ ಕೂಸು ಅಂತ ಹೇಳ್ಬೋದು ಇದು, ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರ. ಈ ಒಂದು ಕೇಂದ್ರವನ್ನು ನಾವೀಗಾಗಲೇ ಎಲ್ಲ ತಾಲೂಕುಗಳಲ್ಲಿ, ತಾಲೂಕು ಮಟ್ಟದಲ್ಲಿ ಮತ್ತು ಸಿ ಎಚ್ ಸಿ ಮಟ್ಟಗಳಲ್ಲಿ ಇಡೀ ದೇಶಾದ್ಯಂತ ಒಂದು ಜನೌಷಧಿ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದೀವಿ. ನಮ್ಮ ಕೇಂದ್ರ 2015 ಸೆಪ್ಟೆಂಬರ್ 15ನೇ ತಾರೀಕು ಪ್ರಾರಂಭ ಆಗಿದೆ. ಸರ್ಕಾರದ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ಬಡವರಿಗೆ, ದೀನ ದಲಿತರಿಗೆ, ಕೆಳಮಟ್ಟದಲ್ಲಿ ಕೆಳ ವರ್ಗದವರಿಗೆ ಔಷಧಿಗಳು ಉಚಿತವಾಗಿ ಸಿಗಬೇಕು ಅಂತ. ಒಂದು ವೇಳೆ ಉಚಿತವಾಗಿ ಸಿಗದೇ ಇರತಕ್ಕಂಥ ಔಷಧಿಗಳು ಏನಾದರೂ ಇದ್ದರೆ ಆ ಒಂದು ಔಷಧಿಗಳು ಕನಿಷ್ಠ ಬೆಲೆಯಲ್ಲಿ ಸಿಗಬೇಕು ಅಂತಕ್ಕಂಥ ಒಂದು ಮಹದೊಂದು ದೇಶ. ಸೊ ಆ ಒಂದು ಕಾರಣಕ್ಕಾಗಿ ಈ ಒಂದು ಜನೌಷಧಿ ಕೇಂದ್ರಗಳನ್ನು ಇಡೀ ದೇಶಾದ್ಯಂತ ಪ್ರಾರಂಭಿಸಲಾಗಿದೆ. ಈಗಾಗಲೇ ನಮ್ಮ ಜನೌಷಧಿ ಕೇಂದ್ರದಲ್ಲಿ ಪ್ರತಿದಿನ 100 ಜನ ಕನಿಷ್ಠ ಈ ಒಂದು ಔಷಧಿಗಳನ್ನು ಖರೀದಿ ಮಾಡ್ತಾ ಇದ್ದಾರೆ. ಒಂದು 500 ಜನ ಉಚಿತವಾಗಿ ಆಸ್ಪತ್ರೆಯಲ್ಲಿ ಸಿಗ್ತಕ್ಕಂಥ ಔಷಧಿಗಳನ್ನು ಬಳಸ್ತಾ ಇದ್ದಾರೆ. ಇನ್ನು ಕೆಲವು ಸಿಗದೇ ಇರತಕ್ಕಂಥ ಐಟಮ್ಸ್ ಏನಿದೆ ಅದು ಜನೌಷಧಿ ಕೇಂದ್ರದಲ್ಲಿ ಸಿಗ್ತಾ ಇದೆ. ತಹಶೀಲ್ದಾರ್ ಸಿಗ್ಬತ್ ಉಲ್ಲಾ ಮಾತನಾಡಿ, ಸರ್ಕಾರ ಬಡ ಮಧ್ಯಮ ವರ್ಗದ ಜನರಿಗಾಗಿ ಜಾರಿಗೆ ತಂದಿರುವ ಯೋಜನೆಯನ್ನು ಜನತೆ ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು. ನಿಜವಾಗಲೂ ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆ ಯೋಜನೆ ಆಗಿದ್ದು ಎಲ್ಲ ಬಿಲೋ ಪಾವರ್ಟಿ ಲೈನ್ ಮತ್ತು ಮಧ್ಯಮ ವರ್ಗದವರಿಗೆ ತುಂಬ ಅನುಕೂಲವಾಗಿದೆ. ಎಲ್ಲರೂ ಇದನ್ನು ಈ ಯೋಜನೆ ಸದುಪಯೋಗಿಸ್ಕೊಳ್ಬೇಕಂತ ಹೇಳುತ್ತಾ, ನಿಜವಾಗಲೂ ಈಗಾಗಲೇ ಈಗ ನಾವು ಎಲ್ಲ ಆರೋಗ್ಯವಂತ ಇರಬೇಕಾಗುತ್ತೆ, ನಮ್ಮಲ್ಲಿ ಇರ್ತಕ್ಕಂಥ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕಾಗಿರುತ್ತೆ, ಸರ್ಕಾರ ನಿಯಮಗಳು ಏನಿದೆ ಅದನ್ನು ಪಾಲಿಸ್ಕೋಬೇಕಾಗುತ್ತೆ. ಆದ್ದರಿಂದ ನಮ್ಮ ನರಸಿಂಹಮೂರ್ತಿಯವರು ಏನು ಹೇಳಿದ್ದಾರೆ, ನಿಜವಾಗಲೂ ಒಂದೊಂದು ಇದ್ರದ್ದು ಇದೆಯಾ, ಎಲ್ಲರೂ ಆರೋಗ್ಯವಂತಿರನ್ನು ಸ್ವಚ್ಛತವಾಗಿ ಕಾಪಾಡ್ಕೋಬೇಕಾಗುತ್ತೆ ಅಂತ ಹೇಳ್ತಾ ಎರಡನ್ನು ಮುಗಿಸ್ತೀನಿ. ಇನ್ನೂ ಸಮಯದಲ್ಲಿ ತಹಶೀಲ್ದಾರ್ ಸಿಗ್ಬತ್ ಉಲ್ಲಾ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ, ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ವಿಜಯಲಕ್ಷ್ಮಿ ಮತ್ತಿತರರು ಹಾಜರಿದ್ದರು. ವಿರಾಜಶೇಖರ್, ಅಮೋಕ್ ಟಿವಿ, ಕುಡಿಬಂಡೆ. ನಾಡು ನುಡಿ ರಕ್ಷಣೆಯಲ್ಲಿ ಯುವಕರ ಪಾತ್ರ ಅತ್ಯಂತ ಮುಖ್ಯವಾಗಿದೆ. ಅವರ ಅಭಿವೃದ್ಧಿಗೆ ನಾನು ಸದಾ ಸಿದ್ಧನು ಎಂದು ಕೆಎಂಕೆ ಟ್ರಸ್ಟ್ನ ಅಧ್ಯಕ್ಷ ವೇಣುಗೋಪಾಲ್ ಚಿಂತಾಮಣಿಯಲ್ಲಿ ಹೇಳಿದರು. ಇಂದು ತಾಲೂಕಿನ ಕೋಟಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುರುಮಾರ್ಲಹಳ್ಳಿ ಗ್ರಾಮದ 40ಕ್ಕಿಂತ ಹೆಚ್ಚು ಮಂದಿ ಮಾಜಿ ಶಾಸಕ ಡಾಕ್ಟರ್ ಸಿಎಂ ಸುಧಾಕರ್ ಬಣ ತೊರೆದು ಕೆಎಂಕೆ ಬಣಕ್ಕೆ ಸೇರ್ಪಡೆಯಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ವೇಣುಗೋಪಾಲ್, ರಾಜಕಾರಣಿಗಳು ಚುನಾವಣೆ ಸಂದರ್ಭದಲ್ಲಿ ಯುವಕರಿಗಾಗಿ ಉದ್ಯೋಗ ಕಲ್ಪಿಸುವ ನೂರಾರು ಭರವಸೆ ನೀಡುತ್ತಾ ಬಂದಿದ್ದಾರೆ. ಆದರೆ ಯಾವ ಸರ್ಕಾರ ಬಂದರೂ ಉದ್ಯೋಗ ಖಾತರಿಗೊಳಿಸದೆ ಯುವ ಸಮುದಾಯವನ್ನು ಕಡೆಗಣಿಸಲಾಗಿದೆ ಎಂದರು. ಇದು ನಮ್ದು ಆರೋಗ್ಯ ಭಾಗ್ಯ ಅಂತೇಳಿ ಪ್ರತಿ ಹಳ್ಳಿಯಲ್ಲೂ ಸರ್ವೆ ಮಾಡಿಸ್ತಾ ಇದ್ದೀರಿ, ಪ್ರತಿಯೊಬ್ಬರಿಗೂ ಆರೋಗ್ಯ ಭಾಗ್ಯ. ಇವತ್ತು ಎಲ್ಲೇ ಹೋದ್ರೂ ಆರೋಗ್ಯ ಸಿಗ್ತಾ ಇಲ್ಲ. ಇವತ್ತು ಯಾವ ಥರ ಇದೆ ಅಂದರೆ ಸಂತೆಕಳ್ಳಲ್ಲಿ ಆರೋಗ್ಯ ಭಾಗ್ಯ ಶಿಬಿರ ಮಾಡಿದ್ರಿ. ಇವತ್ತು 138 ಜನ ಸರ್ಜರಿ ಕೇಸಸ್ ಹೋಗಿದೆ. ಆ ಸರ್ಜರಿ ಕೇಸಸ್ ಹೋಗಿರೋದ್ರಲ್ಲಿ ಹೋಗಿ ಹಾಸ್ಪಿಟ್ಲಲ್ಲಿ ನೋಡಿದಂಥ ಸಂದರ್ಭದಲ್ಲಿ 80% ಮಹಿಳೆಯರಿದ್ದಾರೆ. ಮಕ್ಕಳು ಕೇಳ್ಕೊಳಕ್ಕಾಗಲ್ಲ,
ಗಂಡನ್ ಹೇಳ್ಕೊಳಕಾಗಲ್ಲ. ಇವತ್ತು ಅವರು ಒಂದು ಆಪರೇಷನ್ ಕೇಸ್ಗಳು ಕೆಎಂಕೆ ಟ್ರಸ್ಟ್ನಿಂದ ಕ್ಷೇತ್ರದ ವಿವಿಧ ಭಾಗಗಳಲ್ಲಿ ಹಲವರಿಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರ, ಮಹಿಳೆಯರಿಗೆ ಉಚಿತ ಟೈಲರಿಂಗ್ ಸೌಲಭ್ಯ, ಶಿಕ್ಷಣ, ಆರೋಗ್ಯ, ನಿರುದ್ಯೋಗಿ ಯುವಕರಿಗೆ ಉದ್ಯೋಗದ ಮಾಹಿತಿ, ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಮಾಡಲು ಟೈಲರಿಂಗ್ ಬ್ಯೂಟಿ ಪಾರ್ಲರ್ ತರಬೇತಿಗಳನ್ನು ನೀಡಲಾಗುತ್ತಿದೆ ಎಂದರು. ರೈತರು ಹಾಗೂ ಬಡವರು ಸರ್ಕಾರಿ ಕಚೇರಿಯನ್ನು ಅಲೆಯುವುದನ್ನು ತಪ್ಪಿಸಲು ಸೇವಾ ಕೇಂದ್ರವನ್ನು ಮಾಡಿದ್ದೇವೆ ಎಂದು ಹೇಳಿಕೆ ನೀಡಿದರು. ಇವತ್ತು ಅಧಿಕಾರ ಇಲ್ಲದ ಮುಂದೆ ಅಧಿಕಾರ ಬಂದಾಗ ಇನ್ನ ಮಾಡಬೇಕು, ಅಧಿಕಾರ ಇಲ್ಲದಲ್ಲಿ ಏನ್ ಮಾಡಬೇಕು ಅಂತ ನಮ್ಮ ದಕ್ಷಿಣ ಮುಖಂಡರು ಸದಸ್ಯರು ಜೊತೆಲೆಲ್ಲ ಚರ್ಚೆ ಮಾಡಿದಾಗ ಜನ ಜೊತೆಯಲ್ಲಿ ಅವ್ರಿಗೆ ಉದ್ಯೋಗ ಕೊಡಿಸ್ಬೇಕು, ಅವ್ರ ಮನೆ ಮಕ್ಕಳಿಗೆ ಹಾಸ್ಟೆಲ್ ಸೀಟ್ ಕೊಡಿಸ್ಬೇಕು, ಅವ್ರ ಮನೆ ಮಕ್ಕಳಿಗೆ ಉನ್ನತ ಎಜುಕೇಶನ್ ಕೊಡಿಸ್ಬೇಕು. ಎಲ್ಲಿ ಸಿಗುತ್ತೆ ಉನ್ನತ ಎಜುಕೇಶನ್ ಆಗ್ಬೋದು? ಇವತ್ತು ಮಕ್ಕಳಿಗೆ ಸೆಂಟ್ರಲ್ಲಿ ಕೋಲಾಪುರ ಇಂಡಲ್ ಆಗಿದ್ದಾರೆ, ಯಾವುದೇ ಸೀಟ್ ಕೇಳಿದ್ರು ಇವತ್ತು 3 ಲಕ್ಷ ಸೀಟು ಅನ್ನೋದನ್ನ ಕೇಳಕ್ ನಾವು ಹೋದ್ರೆ ಒಂದು MBA ಸೈಟ್ ನಮ್ಮ ಮಂಜು ಅವ್ರದ್ದು ಕೇಳಕ್ ಹೋದಾಗ 1.5 ಲಕ್ಷ ಮಾಡಿ ಕೊಟ್ರು ಸೀಟ್. ಆ ಸೀಟ್ ಉನ್ನತ ಸ್ಥಾನದಲ್ಲಿ ಇವತ್ತು ಎಷ್ಟೋ ಜನ ಸೀಟ್ಗಳು ಇಂಜಿನಿಯರಿಂಗ್ ಮೆಡಿಕಲ್ ಪಾರ್ಟಿ ಎಲ್ಲ ಉಂಟು. ಸುಧಾಕರ್ ರೆಡ್ಡಿ ಪಾರ್ಟಿ ನಿಕ್ಕದ್ರಿ ಗೋಪಿಕ್ ಸೇರ್ಪಡೆ ಐತಾವಣ್ಣ ಜನ ಮೇಡಮ್ ಪಕ್ಕ ಪರ್ಫೆಕ್ಟ್ ಚೂಡಣ್ಣ ಪಕ್ಕ ಮಾವರಲ್ಲ ಬೇರೆ ಅವರಲ್ಲೇರೋ ಚಪ್ಪಕ್ಕೆ ಪಕ್ಕ ಪರ್ಫೆಕ್ಟ್ ಚೂಸ್ಕೊಂಡಾಗ ಕಾಲ್ಜಿಟ್ಟೆ. ಇನ್ನು ಸಂದರ್ಭದಲ್ಲಿ ಪೆದ್ದೂರು ನಾಗರಾಜ ರೆಡ್ಡಿ, ದೊಡ್ಡಗಂಜೂರು ನಾಗರಾಜ್, ಪಾಲೆಪಲ್ಲಿ ಶಿವಾರೆಡ್ಡಿ, ಚಿಟಕಲ ಮಂಜು ಮತ್ತಿತರರು ಹಾಜರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಕೊರೋನಾ ಹಾಗೂ ಅತಿವೃಷ್ಟಿಯಿಂದ ಕಂಗೆಟ್ಟಿರುವ ರೈತರಿಗೆ ನೆರವಾಗಲು ಸರ್ಕಾರದಿಂದ ನೇರವಾಗಿ ರಾಗಿ ಖರೀದಿ ಕೇಂದ್ರವನ್ನು ಇಂದು ತಹಶೀಲ್ದಾರ್ ಸಿಗ್ಬತುಲಾ ಗುಡಿಬಂಡೆಯಲ್ಲಿ ಉದ್ಘಾಟಿಸಿದರು. ಗುಡಿಬಂಡೆಯ ತಾಲೂಕು ವ್ಯವಸಾಯ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ 2ನೇ ಹಂತದ ರಾಗಿ ಖರೀದಿ ಕೇಂದ್ರವನ್ನು ಇಂದಿನಿಂದ ಪ್ರಾರಂಭಿಸಲಾಗಿದೆ. ಗುಡಿಬಂಡೆಯ ತಾಲೂಕು ವ್ಯವಸಾಯ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಖರೀದಿ ಅಧಿಕಾರಿ ಶಂಕರ್ ಮಾತನಾಡಿ, ಸಣ್ಣ ಹಾಗೂ ಮಧ್ಯಮ ರೈತರಿಗೆ ಈ ಯೋಜನೆ ಅನ್ವಯವಾಗಲಿದೆ. ಪ್ರತಿ ರೈತರಿಂದ 20 ಕ್ವಿಂಟಾಲ್ ಖರೀದಿಸಲಾಗುತ್ತದೆ. ಮಾರಾಟ ಮಾಡಲು ರೈತರ ಪಹಣಿ ಸೇರಿದಂತೆ ಸೂಕ್ತ ದಾಖಲೆ ಇರಬೇಕು. ಖರೀದಿ ಕೇಂದ್ರದಲ್ಲಿ ನೂಕು ನುಗ್ಗಲು ಉಂಟಾಗದಂತೆ ದಿನಕ್ಕೆ 20 ರೈತರು ರಾಗಿ ಖರೀದಿಸಲಾಗುತ್ತದೆ ಎಂದರು. ನೋಂದಣಿ ಮಾಡಿಸಿದ್ರು ಸರ್, ಇವತ್ತಿಗೆ 20 ಜನಕ್ಕೆ ಮಾತ್ರ ಹೇಳಿದ್ದೀವಿ. ಪ್ರತಿದಿನ ನಾವು ಲಾರಿ ಎಷ್ಟೆಷ್ಟು ಬರ್ತವೆ ಅಮಲ್ ಎಷ್ಟೆಷ್ಟು ಅಂತ ನೋಡ್ಕೊಂಬಿಟ್ಟು ಪ್ರತಿದಿನ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲದೆ ಮಾಡ್ಕೊಂತವೆ. ಇಲ್ಲಿ ರಿಜಿಸ್ಟ್ರೇಷನ್ 378 ಜನ ಆಗಿದೆ. ಕ್ವಿಂಟಲ್ ಬಂದ್ಬಿಟ್ಟು 6,000 ಕ್ವಿಂಟಲ್ ಆಗಿದೆ. 12,000 ಚೀಲ ಆಗಿದೆ ಸರ್ ಗುಡಿಬಂಡೆ ರಿಜಿಸ್ಟ್ರೇಷನ್ಗೆ. ಸರ್ ಇದು ಸರ್ಕಾರದವರು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ವಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಂದ ಪರ್ಮಿಷನ್ ಬಂದರೆ ಅದು ನಮಗೆ ಮತ್ತೆ ಇನ್ನೊಂದ್ಸಲ ಓಪನ್ ಮಾಡ್ತೀವಿ, ಇಲ್ಲ ಅಂದರೆ ಇಲ್ಲ. ಬೆಂಬಲ ಬೆಲೆ ಸರ್ 3,377 ರೂಪಾಯಿ ಬೆಂಬಲ ಬೆಲೆ ಕ್ವಿಂಟಾಲ್ಗೆ. 2 ಎಕರೆ ಇದ್ದರೆ ಅವ್ರಿಗೆ 20 ಕ್ವಿಂಟಾಲು ಅಷ್ಟು ಮಾತ್ರ. ಅವ್ರದ್ದು 3 ಎಕರೆ ಇದ್ದರೆ ಮತ್ತೆ 20 ಕ್ವಿಂಟಾಲ್ ಅಷ್ಟೇ ತೊಗೊಳೋದು, ಜಾಸ್ತಿ ತೊಗೊಳೋದಿಲ್ಲ. ಒಬ್ಬ ರೈತರಿಗೆ 20 ಕ್ವಿಂಟಾಲ್ ಅಷ್ಟೇ ಸೀಮಿತ ಮಾಡಿ. ಇನ್ನು ತಹಶೀಲ್ದಾರ್ ಸಿಗ್ಬತ್ ಉಲ್ಲಾ ಮಾತನಾಡಿ, ಇದೊಂದು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ. ಕೊರೋನಾ ಹಾಗೂ ಅತಿವೃಷ್ಟಿಯಿಂದ ಕಂಗೆಟ್ಟಿರುವ ರೈತರಿಗೆ ಇದು ವರದಾನ. ರೈತರು ಈ ಯೋಜನೆಯನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಈಗ ತಕ್ಕಂತೆ ಈಗ ಪಾನಿ ಆರ್ಟಿಸ್ ಮ್ಯೂಟೇಷನ್ ಅದರ ಬೇಸಿಸ್ ಮೇಲೆ 1 ಎಕರೆಗೆ 10 ಕ್ವಿಂಟಾಲ್ 2 ತಕ್ಕಂಥ ಮೇಲೆ ಇರ್ತಕ್ಕಂಥ 20 ಕ್ವಿಂಟಾಲ್ ಫಿಕ್ಸ್ ಆಗಿದೆ. ದಲ್ಲಾಳಿಗಳಿಗೆ ಅವಕಾಶ ಇಲ್ಲ, ಅವಕಾಶ ಇಲ್ಲ. ಅವರು ರೈತರಿಗೇನೆ ಇದು ನೋಡಬೇಕು, ರೈತರು ಅವರು ಜಾಗೃತರಾಗಬೇಕು. ಅವರು ದಲ್ಲಾಳಿಗಳಿಗೆ ಪಾನಿ ಅವನ್ನೆಲ್ಲ ಕೊಡಬಾರ್ದು. ಇದು ರೈತರು ಏನು ಅದು ಸದುಪಯೋಗ ಪಡಿಸ್ಕೋಬೇಕು. 20 ರೈತರು ತಕ್ಕಂತೆ ನಾವು ಖರೀದಿ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ಈಗ ಸರ್ಕಾರದ ಮಹತ್ವದ ಯೋಜನೆ ಆಗಿದ್ದು ಈ ಯೋಜನೆ ಎಲ್ಲರೂ ಯಶಸ್ವಿ ಪಡ್ಕೊಳ್ಳಿ ನಾನು ಕೋರ್ತೇನೆ. ನಿಜವಾಗ್ಲೂ ಈಗ ಮಹಾಮಾರಿ ಕೊರೋನಾ ಮತ್ತು ಅತಿವೃಷ್ಟಿಯಿಂದ ಹಾಳಾಗಿರತಕ್ಕಂತಹ ನಿಜವಾಗ್ಲೂ ಭಾಳ ರೈತರು ಸಂಕಟದಲ್ಲಿದ್ದಾರೆ. ಅದರಿಂದ ಈ ಯೋಜನೆಯಲ್ಲಿ ಸರ್ಕಾರ ಒಂದು ಕ್ರಮಬದ್ಧವಾಗಿ ತಗೊಂಡಿದೆ. ಇನ್ನು ಕಾರ್ಯಕ್ರಮದಲ್ಲಿ ಗುಡಿಬಂಡೆಯ ತಾಲೂಕು ವ್ಯವಸಾಯ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಅಧ್ಯಕ್ಷರಾದ ಶಿವಣ್ಣ, ಕಾರ್ಯದರ್ಶಿ ಅಶ್ವತ್ಥಪ್ಪ, ತಾಂತ್ರಿಕ ಅಧಿಕಾರಿ ಯಲ್ಲಪ್ಪ ಮತ್ತಿತರರು ಹಾಜರಿದ್ದರು. ವೀರಾಜಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ರಾಜೀನಾಮೆಗೆ ಆಗ್ರಹಿಸಿ ತಾಲೂಕಿನ ದಲಿತ ಸಂಘಟನೆಗಳಿಂದ ಶಿಡ್ಲಘಟ್ಟದಲ್ಲಿ ಪ್ರತಿಭಟನೆ ನಡೆಯಿತು. ಚಿಕ್ಕಬಳ್ಳಾಪುರ ತಾಲೂಕು ಬ್ರಾಹ್ಮಣರ ಸಂಘವು ಇತ್ತೀಚೆಗೆ ಏರ್ಪಡಿಸಿದ ಕಾರ್ಯಕ್ರಮವೊಂದರಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಭಾಗವಹಿಸಿ ಮಾತನಾಡಿದ ಸಂದರ್ಭದಲ್ಲಿ ಭಾರತವನ್ನು ಬೌದ್ಧ ಧರ್ಮ ಅಪಾಯದಿಂದ ಕಾಪಾಡಿದ್ದು ಬ್ರಾಹ್ಮಣರ ಹೆಗ್ಗಳಿಕೆಯಾಗಿದೆ, ಹೀಗೆಂದು ವಿವಾದಾತ್ಮಕವಾಗಿ ಮಾತನಾಡಿರುವುದನ್ನು ಖಂಡಿಸಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಇಂದು ತಾಲೂಕು ಕಚೇರಿ ಮುಂಭಾಗ ರಸ್ತೆಯಲ್ಲಿ ಮಾನವ ಸರಪಳಿ ನಿರ್ಮಿಸಿ ಮುತ್ತಿಗೆ ಹಾಕಿ ಸಚಿವರ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು.
ಸಾಂಕೇತಿಕವಾಗಿ ಇದನ್ನ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು, ನಮ್ಮ ಹಿರಿಯರಾಗಿರ್ತಕ್ಕಂಥ ಬೇರೂರು ಮಂಜಣ್ಣವರು ಮತ್ತು ಡಾಕ್ಟರ್ ಚಪ್ಪಣ್ಣವರು, ನಾಗಾ ದಸಮಣ್ಣವರು, ನಮ್ಮ ವೆಂಕಯ್ಯವರು ಮತ್ತು ರವಿಯವರು ಮತ್ತು ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು, ಕಾರ್ಯಕರ್ತರು ಆಗಮಿಸಿದ ಎಲ್ಲರಿಗೂ ಜೈ ಭೀಮ್ ಸ್ವಾಗತಗಳನ್ನು ಬಯಸ್ತಾ ಇದ್ದೇನೆ. ಬೌದ್ಧ ಧರ್ಮದ ಇತಿಹಾಸವನ್ನು ಅರಿಯದೆ ಮಾತನಾಡಿದ್ದು, ಸಂವಿಧಾನದ ಮೇಲೆ ಪ್ರಮಾಣವಚನ ಸ್ವೀಕಾರ ಮಾಡಿ ಸಂವಿಧಾನದ ವಿರುದ್ಧವಾಗಿ ಮಾತನಾಡಿರುವ ಅವರ ಮೇಲೆ ಪ್ರಕರಣ ದಾಖಲಾಗಬೇಕು, ಜೊತೆಗೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು. ಭಾರತವನ್ನು ಬೌದ್ಧ ಧರ್ಮದ ಅಪಾಯದಿಂದ ಕಾಪಾಡಿದವರು ಈ ದೇಶದ ಬ್ರಾಹ್ಮಣರು ಅಂತ ಯಾವ ಒಂದು ಅರ್ಥದಲ್ಲಿ ಅವರು ಈ ಮಾತನ್ನು ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಅವರೇ ಇದಕ್ಕೆ ಒಂದು ಅರ್ಥನ ಕೊಡಬೇಕಾಗಿದೆ. ಅವರು ಈ ರಾಜ್ಯದ ಒಬ್ಬ ಸಚಿವ ಸಂಪುಟದಲ್ಲಿ ಬಹಳ ಪ್ರಮುಖವಾದಂತಹ ಒಬ್ಬ ಸಚಿವರಾಗಿದ್ದಾರೆ. ಅವರಿಗೆ ಸರಿಯಾದಂತಹ ಇತಿಹಾಸವನ್ನು ತಿಳಿಯದೇ ಇದ್ರೆ ಮಾತನಾಡಬಾರ್ದು. ಆ ರೀತಿ ಈ ದೇಶದಲ್ಲಿ ಬೌದ್ಧ ಧರ್ಮ 7ನೇ ಶತಮಾನದಿಂದ ಸುಮಾರು ಶತಮಾನಗಳವರೆಗೂ ಈ ಬೌದ್ಧ ಧರ್ಮ ಪ್ರಾರಂಭಿಸಲಾಯಿತು. ಈ ದೇಶದಲ್ಲಿ ಬೌದ್ಧ ಧರ್ಮದ ಅಶೋಕ ಇವತ್ತು ಯಾವ ರೀತಿಯ ಒಂದು ಸಾಮ್ರಾಜ್ಯವನ್ನು ನಾವು ಇತಿಹಾಸವನ್ನು ತಿಳ್ಕೊಂಡಾಗ ಎಷ್ಟು ಸುಗಮವಾಗಿ ಎಷ್ಟು ಆರೋಗ್ಯಕರವಾಗಿ ಅಧಿಕಾರ ಮಾಡಿದರು ಅಶೋಕರು ಅಂತ ಅಂದ್ಬಿಟ್ಟು ಸುಧಾಕರ್ ಅವರು ಇನ್ನೊಂದು ಸಾರಿ ಹೇಳ್ಕೋಬೇಕಾಗಿದೆ. ಇವತ್ತು ಇತಿಹಾಸ ಬಂದೇ ಇವತ್ತೇನು ಬೌದ್ಧ ಧರ್ಮ ಪ್ರೀತಿ ವಿಶ್ವಾಸ ನಂಬಿಕೆ ಎಲ್ಲಕ್ಕೂ ಇವತ್ತು ಬೌದ್ಧ ಧರ್ಮ ನಾವು ಅದನ್ನು ಅನುಸರಿಸ್ತಾ ಇದ್ದೀವಿ. ಈ ಪ್ರಪಂಚದಲ್ಲಿ 52 ರಾಷ್ಟ್ರಗಳಲ್ಲಿ ಇವತ್ತು ಬೌದ್ಧ ಧರ್ಮ ಒಪ್ಪಿಕೊಂಡು ಅದರ ಅಡಿಯಲ್ಲಿ ಇವತ್ತು ಸರ್ಕಾರ ಮಾಡ್ತಾ ಇದ್ದಾರೆ. ಈ ದೇಶದ ಪ್ರಧಾನಮಂತ್ರಿ ಬೇರೆ ದೇಶಗಳಿಗೆ ಹೋದಾಗ ನಾನು ಬುದ್ಧನ ನಾಡಿನಿಂದ ಬಂದಿದ್ದೀನಿ ಅನ್ನೋ ಒಂದು ಮಾತನ್ನ ಪ್ರಪ್ರಥಮವಾಗಿ ಆಡ್ತಾರೆ. ಇದೆಲ್ಲ ನೋಡಿದಾಗ ಸುಧಾಕರ್ ಯಾಕೆ ಅರ್ಥ ಆಗ್ತಾ ಇಲ್ಲ, ಒಂದು ಜಾತಿ ಒಂದು ಧರ್ಮದ ಮೇಲೆ ಇನ್ನೊಂದು ಧರ್ಮನ ಎತ್ಕಟ್ಟೋದು, ಒಂದು ಜಾತಿ ಮೇಲೆ ಇನ್ನೊಂದು ಜಾತಿನ ಎತ್ಕಟ್ಟೋದು ಇದು ಅವರ ಶೋಭೆ ತರುವಂತಹ ವಿಷಯ ಅಲ್ಲ. ಇನ್ನು ಪ್ರತಿಭಟನೆಯಲ್ಲಿ ದಲಿತ ಮುಖಂಡರಾದ ಮೇಲೂರು ಮಂಜುನಾಥ, ಚಲಪತಿ ವೆಂಕಟೇಶ ನಾಗನರಸಿಂಹ, ದೇವರಮಳ್ಳೂರು ಕೃಷ್ಣಪ್ಪ ಮತ್ತಿತರರು ಹಾಜರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.